ನೀಡಿಸ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಗೃಹಜ್ಯೋತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಕ್ಕೆ ಸರ್ವರ್ ಇಶ್ಯೂ ಆಲ್ರೆಡಿ ರಿಸಾಲ್ವ್ ಆಗಿದೆ ಅಂತ ಹೇಳಬಹುದು ಸೋ ನಾನು ಆಲ್ರೆಡಿ ಇವಾಗ ತಾನೇ ಅರ್ಜಿನ ಸಲ್ಲಿಸಿದೆ ನಿಮಗೆ ಸಹಿತ ನಾನು ತೋರಿಸ್ಕೊಡ್ತೀನಿ ಲೈವ್ ಆಗಿ ಯಾವ ರೀತಿ ಅರ್ಜಿನ ಸಲ್ಲಿಸಬಹುದು ಅಂತ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಕೇವಲ 2 ರಿಂದ 3 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದು ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಕ್ವಿಕ್ ಆಗಿ ಅಪ್ಲಿಕೇಶನ್ ನೀವು ಸಲ್ಲಿಸಬಹುದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಓಕೆ ಅರ್ಜಿ ಸಲ್ಲಿಸಕ್ಕೆ ಕೇವಲ ನಿಮ್ಮ ಒಂದು ಕರೆಂಟ್ ಬಿಲ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಮೊಬೈಲ್ ಫೋನ್ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಜಸ್ಟ್ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಬಿಟ್ಟು ನೀಡ್ಸ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ಫಸ್ಟ್ ರಿಸಲ್ಟ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಫಸ್ಟ್ ಆರ್ಟಿಕಲ್ ನಾನು ಆಲ್ರೆಡಿ ಬರ್ತಿದ್ದೀನಿ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದರೆ ನಾನು ಒಂದು ನೇರವಾದ ಲಿಂಕ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ ಒಂದು ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಒಂದು ಕಾಂಗ್ರೆಸ್ನ ಒಂದು 4 ಗ್ಯಾರಂಟಿಗಳ ಒಂದು ಹೋಮ್ ಪೇಜ್ ಅಲ್ಲಿ ನಿಮಗೆ ಇಲ್ಲಿ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದರೆ ನೀವು ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಬೇಕಾಗುತ್ತೆ ಇದಾದ ನಂತರ ಇಲ್ಲಿ ಗೃಹಜ್ಯೋತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಈ ರೀತಿಯಾಗಿ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಿದ್ದೀನಿ ಇದಾದ ನಂತರ ಎಸ್ಕಾಮ್ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಾನು ಎಸ್ಕಾಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಖಾತೆ ಸಂಖ್ಯೆ ಅಂತಂದ್ರೆ ನಿಮ್ಮ ಒಂದು ಕರೆಂಟ್ ಬಿಲ್ ಅಲ್ಲಿ ಏನು ಐಡಿ ಇರುತ್ತಲ್ಲ ಸೋ ಒಂದು ಐಡಿನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಖಾತೆದಾರ ಹೆಸರು ಎಸ್ಕಾಮ್ ನಲ್ಲಿ ಇರುವಂತೆ ಅಂತ ಕೇಳ್ತಾ ಇದ್ದಾರೆ ಅದಲ್ಲಿ ಏನು ಇರುತ್ತೆ ಅದು ನೇಮ್ ಅನ್ನು ಕರೆಕ್ಟ್ ಆಗಿ ಹಾಕಿಬಿಟ್ಟು ನಂತರ ಅಡ್ರೆಸ್ ಅನ್ನು ಇಲ್ಲಿ ಎಂಟರ್ ಮಾಡಿ ಇದಾದ ನಂತರ ಎಸ್ಕಾಮ್ ಹೆಸರು ಅಂತ ಇದರಲ್ಲಿ ಎಸ್ಕಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಬಳಕೆದಾರ ವಿಧಾನ ಬಾಡಿಗೆದಾರ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ ಇದಾದ ನಂತರ ನನ್ನ ಹೆಸರನ್ನ ಮತ್ತು ಅಡ್ರೆಸ್ ಅನ್ನು ಎಂಟರ್ ಮಾಡಿಬಿಟ್ಟು ದೂರವಾಣಿ ಸಂಖ್ಯೆ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಆಯ್ತಾ ಇದಾದ ನಂತರ ನಮ್ಮ ಫೋನ್ ಗೆ ಒಂದು OTP ಬರುತ್ತೆ ನಾನು OTP ನ ಎಂಟರ್ ಮಾಡ್ತಾ ಇದ್ದೀನಿ ಜಸ್ಟ್ ವ್ಯಾಲಿಡೇಟ್ ಆಗುತ್ತೆ ನೋಡ್ತಾ ಇದ್ದೀರಾ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಬನ್ನಿ ಐ ಅಗ್ರಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇದಾದ ನಂತರ ಕೆಳಗಡೆ ಕ್ಯಾಪ್ಚಾ ಅನ್ನು ಕರೆಕ್ಟ್ ಆಗಿ ನೀವು ಎಂಟರ್ ಮಾಡಿ ಇದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಒಂದು ಪ್ರಿವ್ಯೂ ಕಾಣಿಸ್ಕೊಳ್ಳುತ್ತೆ ಪ್ರಿವ್ಯೂನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಒಂದ್ಸರಿ ಎಲ್ಲ ಸರಿ ಇತ್ತು ಅಂತಂದ್ರೆ ಜಸ್ಟ್ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಮುಗಿತು ನಿಮ್ಮ ಅಪ್ಲಿಕೇಶನ್ ಜಸ್ಟ್ 2 ನಿಮಿಷದಲ್ಲಿ ಸಬ್ಮಿಟ್ ಆಗುತ್ತೆ ಅಂತ ಹೇಳಬಹುದು ಸೋ ನೋಡ್ತಾ ಇದ್ದೀರಾ ಇದಾದ ನಂತರ ನಮಗೆ ಒಂದು ಸ್ವೀಕೃತಿ ಪತ್ರ ಈ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ ಸೋ ಒಂದು ಫ್ಯೂಚರ್ ರೆಫರೆನ್ಸ್ ಗೆ ನಾವು ಒಂದು ಸ್ವೀಕೃತಿ ಪತ್ರವನ್ನು ನಾವು ಇಲ್ಲಿ ಕಾಯ್ದಿಟ್ಕೊಳ್ಳಬೇಕಾಗುತ್ತೆ ಜಸ್ಟ್ ನೀವು ಇದನ್ನ ಸೇವ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಪ್ರಿಂಟ್ ಔಟ್ ನ ತಗೊಂಡು ಇಟ್ಕೊಳ್ಳಬಹುದು ಓಕೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿ ಕೇವಲ 2 ರಿಂದ 3 ನಿಮಿಷದಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿನ ಆದಷ್ಟು ಬೇಗ ನಿಮ್ಮ ಎಲ್ಲಾ ಸ್ನೇಹಿತರ WhatsApp ಗ್ರೂಪ್ಗಳಲ್ಲಿ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಬಹುದು ಇದೇ ರೀತಿಯ ಎಲ್ಲಾ ಯೂಸ್ಫುಲ್ ಇನ್ಫರ್ಮೇಷನ್ ಗೆ ನಮ್ಮ Telegram ಚಾನೆಲ್ ಗೆ ಜಾಯಿನ್ ಆಗಿ WhatsApp ಗ್ರೂಪ್ಗೆ ಜಾಯಿನ್ ಆಗಿ ಈ ಕೂಡ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಅತಿ ಶೀಘ್ರದಲ್ಲಿ ಕ್ವಿಕ್ ಆಗಿ ನೀವು ಎಲ್ಲಾ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಲಿಂಕ್ಸ್ ಅನ್ನು ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಇಂಟರೆಸ್ಟಿಂಗ್ ವಿಡಿಯೋ ಅಂತಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್